ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಇತ್ತೀಚೆಗೆ ಅಗಲಿದ ಬಿಜೆಪಿ ಪಕ್ಷದ ಅನಂತ್ ಕುಮಾರ್ ಅವರಿಗೆ ಬಿಜೆಪಿಯ ಜಿಲ್ಲಾ ಘಟಕ ಶ್ರದ್ಧಾಂಜಲಿ ಅರ್ಪಿಸಿತು. ಅನಂತ್ ಕುಮಾರ್ ನಾಯಕ, ಅನಂತ್ ಕುಮಾರ್ ಆ ಹೆಜ್ಜೆ ಗುರುತುಗಳಲ್ಲಿ ನಮ್ಮ ಹೆಜ್ಜೆಗಳನ್ನು ಬಿಟ್ಟು ಅವರ ನಮ್ಮನ್ನ ಕೇಳಿದ್ರೆ ಆದ್ರೆ ಒಂದು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಆ ಮಾತನ್ನ. ನಾನು ರೇವೂರ್ ಕುಟುಂಬದ ಒಬ್ಬ ಸದಸ್ಯ. ನಾವು 20 ಒಂದು ರೀತಿ ರೇವೂರ್ ಕುಟುಂಬದ ಸದಸ್ಯರು ಅಂತ ಹೇಳಬೇಕು ಜೋಕಲ್ಲೇ ಹೇಳ್ತಾ ಇದ್ರು. ಆಮೇಲೆ ಅವರಲ್ಲಿ ಶಬ್ದಗಳೇ ಮುಂದಿನ ಸೋಲನ್ನ ನಾವೇ ಕೊಡೋದು ಬಿಜೆಪಿ ಜಯಿಸಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಸುಜಲಾಂ ಸುಫಲಾಂ ಮನ ಪ್ರಮುಖ ಕೃಷ್ಣ ಜೋಶಿ ಮಾತನಾಡಿ, ಅನಂತ್ ಕುಮಾರ್ ಅವರು ರಾಜಕೀಯ ವ್ಯಕ್ತಿತ್ವದ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿದ್ದರು ಎಂದು ತಿಳಿಸಿದರು. ಮೈದಾನ ಅಂತೇಳಿ ಹೇಳ್ತೀವಿ, ಈದ್ಗಾ ಮೈದಾನ ಹೇಳ್ತೀವಿ, ಅಲ್ಲಿಯ ಒಂದು ಹೋರಾಟ ಏನದಲ್ಲ ಅದರ ಮುಖಾಂತರ ಅವರು ಇವತ್ತಿನ ಅಲ್ಲಿಯ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಒಟ್ಟೊಟ್ಟಿಗೆ ಹೋರಾಟ ಮಾಡಿರ್ತಕ್ಕಂಥವ್ರು. ನಂತರ ಇವ್ರದೆಲ್ಲ ಪ್ರವೇಶ ಅಂತ ಹೇಳಿದ್ರೆ ರಾಜಕೀಯದಲ್ಲಿನೂ ಸಹಿತ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ, ನಂತರದ ದಿನಗಳಲ್ಲಿ ಅಖಿಲ ಭಾರತೀಯ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಸಹಿತ ಭಾಜಪದ ಕೆಲಸವನ್ನು ಮಾಡಿದರು. ಈ ರೀತಿ ಮಾಡ್ತಾ 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 ಅಧಿಕಾರ, ಇದು ಎಂ ಪಿ ಆಗಿದ್ರು, ಮಂತ್ರಿ ಆಗಿದ್ರು, ಇದೆಲ್ಲ ಸರಿ, ಆದರೆ ಸುಧಾರಣೆಯ ಕೆಲಸ. ಈಗ ನಾವು ಸೋಷಿಯಲ್ ಮೀಡಿಯಾದ ನೋಡಿದ್ವಿ, ಬೆಂಗಳೂರಿಗೋಸ್ಕರ ಅವರು ಮಾಡಿರ್ತಕ್ಕಂಥದ್ದು. ಅವರು ನಿಧನರಾದ ನಂತರ ಟಿವಿಗಳಲ್ಲಿ ವಿರೋಧ ಪಕ್ಷ ಹಳ್ಳಿ ಹಳ್ಳಿಗೆ ಪ್ರವಾಸ ಮಾಡ್ತಾ ಇದ್ರು ಚುನಾವಣೆಗಳಲ್ಲಿ. ಹೇಗೆ ಅಂತ ಹೇಳಿದ್ರೆ ಸೈಕಲ್ ಹೊಡ್ಕೊಂಡು ಅಲ್ಲಿ ಯಾವುದೇ ಊರಿನೊಳಗೆ ಇನ್ನಾರು ಬುದ್ಧಿ ತಂದು ಕೊಡ್ತಿದ್ರು, ಅಲ್ಲಿ ಕೂತು ಊಟ ಮಾಡ್ತಾ ಇದ್ರು. ಇದು ಕೇವಲ ಕೇಳಲಿಕ್ಕೆ ಸುಂದರ ಅಂತ ಅನಿಸುತ್ತೆ, ಆದ್ರೆ ಇವತ್ತಾರು ರಾಜಕೀಯದಲ್ಲಿ ಕೆಲಸ ಮಾಡ್ತಾರೋ ಅವ್ರು ಬಂದ ನಂತರ ಅವ್ರಿಗೆ ಯಾವ್ಯಾವ ವ್ಯವಸ್ಥೆಗಳು ಬೇಕು ಅನ್ನುವಂಥದ್ದು ಇವತ್ತು ಓಡಾಡುವಂಥವ್ರಿಗೆ ಗೊತ್ತಾಗುತ್ತೆ. ಅನಂತ್ ಕುಮಾರ್ ಅವರು ಆ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಸೈಕಲ್ ಹೊಡ್ಕೊಂಡು, ಇದೇ ಕಲಬುರಗಿಯಲ್ಲಿ ಬಂದಾಗಲೂ ಸೈಕಲ್ ಹೊಡ್ಕೊಂಡು, ಯಾರ್ದೋ ಮನೆಯಲ್ಲಿ ರಾತ್ರಿ 10 ಗಂಟೆಗೆ ಎಬ್ಬಿಸಿ ಅಡುಗೆ ಮಾಡಿಸಿ ಊಟ ಮಾಡಿ, ಇನ್ಯಾವುದೋ ಕಾರ್ಯಾಲಯದಲ್ಲಿ ಮಲ್ಕೊಂಡು ಕೆಲಸ ಮಾಡಿರ್ತಕ್ಕಂತಹ ವ್ಯಕ್ತಿತ್ವ. ಹೀಗಾಗಿ ಈ ಬೇರು ಮಟ್ಟದ ತಳಮಟ್ಟದ ಅಂತ ಹೇಳ್ತೀವಲ್ಲ, ಪಕ್ಷದಲ್ಲಿ ಇರಲಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಇರಲಿ, ಸಣ್ಣ ಸಣ್ಣ ಕೆಲಸಗಳನ್ನು ಗುರುತಿಸಿಕೊಂಡು ಅದರಂತೆ ಕೆಲಸ ಮಾಡಿರ್ತಕ್ಕಂಥವ್ರು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಮಂತ್ರಿ ಆದಾಗ ಅನೇಕರು ಅಂತಿದ್ರು ಇವರಿಗೆ ಪ್ರಥಮ ಸಾಲಿನ ಇದಾಗಲಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಖಾತೆ ಕೊಟ್ಟಿದ್ದಾರೆ ಅಂತ ಹೇಳಿ, ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಇತ್ಯಾದಿ. ಶಾಸಕ ದತ್ತಾತ್ರೇಯ ಪಾಟೀಲ್ ಮಾತನಾಡಿ, ತಮ್ಮ ಕುಟುಂಬದ ಹಿರಿಯರೊಬ್ಬರು ನಮ್ಮನ್ನ ಅಗಲಿದಂತಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದರು. ಕೆಲಸ ಮಾಡಿದಂತವರು ಮತ್ತು ವಿಶೇಷವಾಗಿ ಪಾರ್ಲಿಮೆಂಟ್ ನಲ್ಲಂತರು ನಮ್ಗೆ ಯಾವಾಗ ಬಹುಮತವನ್ನ ಸಾಯುತ ಮಾಡಬೇಕು ಅಂತನ್ನೋದನ್ನ ಮಾನ್ಯ ನರೇಂದ್ರ ಮೋದಿ ಅವರಿಗೆ ವಿರೋಧ ಪಕ್ಷದವರು ಹೇಳಿದ್ರು, ಅದರಲ್ಲಿ ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿ ಅದನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಂತವರು. ಕೇವಲ 3 ತಿಂಗಳಲ್ಲಿ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಯಾರಿಗೂ ಕೂಡ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಅವರ ಮಾರ್ಗದರ್ಶನ, ಅವರು ಮಾಡಿರುವಂತಹ ಕೆಲಸ ಇಡೀ
ದೇಶದ ಜನ ನಾವು ಯಾವತ್ತೂ ಕೂಡ ಅದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನರಿಗೆ ಅನೇಕ ರೀತಿಯಿಂದ ಇವತ್ತಿನ ದಿವಸ ಅವರು ಸಹಾಯ ಮಾಡಿದ್ದಾರೆ. ದೇಶದಲ್ಲಿ ಏನೇನು ಸಾಧನೆಯನ್ನ ಮಾಡಿದ್ದಾರೆ, ಮಂತ್ರಿಗಳಾಗಿ ಏನೇನು ಮಾಡಿದ್ದಾರೆ ಅಂತ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜನ ಔಷಧಿ ತಂದು ಬಹಳಷ್ಟು ಜನರಿಗೆ ಕಡಿಮೆ ದರದಿಂದ ಔಷಧಿಯನ್ನ ಕೊಡಿಸುವಂಥದ್ದು, ಹಾರ್ಟಿನ ಸ್ಟಂಟ್ ರೇಟ್ ಅನ್ನ ತಮ್ಗೆ ಗೊತ್ತಿದೆ, ಹಿಂದೆ ಹಾರ್ಟ್ ಆಪರೇಷನ್ ಮಾಡಿ ಸ್ಟಂಟ್ ಹಾಕ್ಬೇಕು ಅಂತಂದ್ರೆ ಸುಮಾರು 5 ಲಕ್ಷ ರೂಪಾಯಿ ಖರ್ಚಾಗ್ತಿತ್ತು, ಅದು ಕೇವಲ 1,00,000 ರೂಪಾಯಿಗೆ ಇವತ್ತು ಇಳಿಸಿದಂಥದ್ದು. 15, 20, 30 ಸಾವಿರ ರೂಪಾಯಿ ಕೊಟ್ರೆ ಇವತ್ತು ಸ್ಟಂಟ್ಗಳು ಸಿಗ್ತಾ ಇದ್ದಾವೆ. ಅದೇ ರೀತಿ ನೀ ರಿಪ್ಲೇಸ್ಮೆಂಟ್, ಕಾಲಿನ ನೀಯನ್ನ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಹಿಂದೆ 2.5-3 ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗ್ತಿತ್ತು, ಅದನ್ನು ಕೂಡ 1,000 ರೂಪಾಯಿಗೆ ಇಳಿಸಿದ್ದಾರೆ. ಇಂಥ ಅನೇಕ ಯೂರಿಯಾ, ನೀಮ್ ಕೋಟೆಡ್ ಯೂರಿಯಾ ಇಡೀ ದೇಶದ ರೈತರಿಗೆ ಶಕ್ತಿಯನ್ನು ತುಂಬಬೇಕು ಅಂತನ್ನುವ ನಿಟ್ಟಿನಿಂದ ನೀಮ್ ಕೋಟೆಡ್ ಯೂರಿಯಾನ ಮೊದಲನೇ ಬಾರಿಗೆ ಭಾರತದಲ್ಲಿ ತಂದಂಥದ್ದು. ಬಿಜೆಪಿ ದಕ್ಷಿಣ ಮಂಡಲ ಮೋರ್ಚಾದ ಅಧ್ಯಕ್ಷ ಶ್ರೀನಿವಾಸ್ ದೇಸಾಯಿ, ಘಟಕದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ನವಲಿ, ಸುಂದರ್ ಕುಲಕರ್ಣಿ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.